ಲಿಂಗಸುಗುರು ಪಟ್ಟಣದ ಪ್ರಮುಖ ವೃತ್ತವಾದ ಬಸವಸಾಗರ ವೃತ್ತದಲ್ಲಿನ ಹೈಮಾಸ್ ವಿದ್ಯುತ್ ದೀಪದ ಕಂಬವು ಅಪಘಾತಕ್ಕೆ ಆಹ್ವಾನವನ್ನು ನೀಡುತ್ತಿದೆ. ಸುರಿಯುತ್ತಿರುವ ಭಾರಿ ಮಳೆಯ ಮಧ್ಯೆಯೂ ಜನ ಈ ವೃತ್ತದಲ್ಲಿಯೇ ಓಡಾಡಲೇಬೇಕಾಗುತ್ತದೆ. ಆದರೆ ಹೈಮಾಸ್ ಕಂಬದ ಸ್ವಿಚ್ ಬೋರ್ಡ್ ಅನ್ನು ಕಂಬದ ಮೇಲೆ ಎತ್ತರದ ಸ್ಥಳದಲ್ಲಿ ಕಟ್ಟದೆ ಕಂಬದ ಕೆಳಗಡೆಯೇ ಬಿಡಲಾಗಿದೆ. ಕಂಬದ ಪಕ್ಕದಲ್ಲಿಯೇ ಇರುವ ಬೇಕರಿ, ಮೆಡಿಕಲ್ ಸ್ಟೋರ್ ಮತ್ತಿತರೆ ಅಂಗಡಿಗಳಿದ್ದು ಜನರು ಸಹಜವಾಗಿಯೇ ಅಲ್ಲಿಗೆ ಹೋಗುತ್ತಾರೆ. ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಕಂಬದ ಸುತ್ತಲೂ ಮಳೆಯ ನೀರು ನಿಂತುಕೊಂಡಿದೆ. ಇನ್ನು ಸ್ವಲ್ಪ ಮಳೆಯಾದರೆ ಹೈಮಾಸ್ ಕಂಬದ ಸ್ವಿಚ್ ಬೋರ್ಡ್ ಕೂಡ ನೀರಿನಲ್ಲಿಯೇ ಮುಳುಗಿ ಹೋಗುತ್ತದೆ. ಈ ಕಂಬದ ಪಕ್ಕದಲ್ಲಿಯೇ ಹಾದು ಹೋಗುವ ಸವಾರರು ಮತ್ತು ಪಾದಾಚಾರಿಗಳಿಗೆ ಅಪಾಯ ಕಟ್ಟಿಟ್ಟ ಬೂತಿ. ವಿದ್ಯುತ್ ಶಾಕಿನಿಂದ ಪ್ರಾಣಾಪಾಯವಾದರೆ ಅದಕ್ಕೆ ಯಾರು ಹೊಣೆ? ಅಧಿಕಾರಿಗಳ ಈ ಮಟ್ಟದ ಬೇಜವಾಬ್ದಾರಿಗೆ ಓಡಾಡುವ ಜನ ಹಿಡಿಶಾಪ ಹಾಕುತ್ತಿದ್ದಾರೆ. ಹಾಗಾಗಿ ಬಸವಸಾಗರ್ ವೃತ್ತದಲ್ಲಿ ಓಡಾಡುವ ಸವಾರರು ಮತ್ತು ಪಾದಾಚಾರಿಗಳು ಎಚ್ಚರಿಕೆಯಿಂದ ಓಡಾಡಲಿ ಎಂಬುದೇ SLV ನ್ಯೂಸ್ನ ಕಳಕಳಿಯಾಗಿದೆ. ಈ ಕೂಡಲೇ ಸ್ವಿಚ್ ಬೋರ್ಡ್ ಅನ್ನ ಅಲ್ಲಿಂದ ತೆರವುಗೊಳಿಸಿ ಆಗಬಹುದಾದ ಅಪಾಯವನ್ನ ಅಧಿಕಾರಿಗಳು ತಡೆ ಹಿಡಿಯಬೇಕಾಗಿದೆ ಎಂಬುದು ಅಲ್ಲಿನ ವ್ಯಾಪಾರಸ್ಥರ ಮತ್ತು ಸಾರ್ವಜನಿಕರ ಆಗ್ರಹವಾಗಿದೆ.